ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ. ಇಗೋ ಆ ನೀತಿವಂತನು. ರೀಪ್ರಿಂಟ್ಸ್ ಪುಟ 2585, ಪುಟದ ಸಂಖ್ಯೆ 45-46. ಸಾಂತ್ವನವು ಸಹಾನುಭೂತಿಯ ಪ್ರತಿಫಲ. ನಮ್ಮ ಕರ್ತನು ತಿಳಿಸಿರುವ ಎರಡನೆಯ ಧನ್ಯತೆ ಅಥವಾ ಆಶೀರ್ವಾದಕರ ಸ್ಥಿತಿಯು ಮೊದಲನೆಯದರ ಸನಿಹದಲ್ಲಿ ಸಂಬಂಧಿಸಿದ್ದಾಗಿ ನಿಲ್ಲುವುದು. ದುಃಖ ಪಡುವವರು ಧನ್ಯರು. ದುಃಖಿಸುವುದು ಸ್ವತಃ ಒಂದು ದೈವಾನುಗ್ರಹವಲ್ಲ, ಆದರೆ ಅದು ಕರ್ತನ ದೃಷ್ಟಿಯಲ್ಲಿ ಅಂಗೀಕಾರವಾಗುವ ಒಂದು ಮನೋಭಾವದ ಸಂಕೇತವಾಗಿದೆ. ಇಲ್ಲವೇ ಸಾಂತ್ವನನ ಸಂತೋಷಗಳಿಲ್ಲದ ದುಃಖಿಸುವ ಮನೋಭಾವವು ಕ್ರಿಸ್ತೀಯ ಮನೋಭಾವವಾಗಿರುವುದೆಂದು ನಾವು ಯೋಚಿಸಬೇಕಾಗಿರುವುದಿಲ್ಲ. ಪರಲೋಕದಲ್ಲಿರುವ ನಮ್ಮ ತಂದೆ ಹಾಗೂ ಪರಿಶುದ್ಧ ದೇವದೂತರು ಸತತವಾಗಿ ದುಃಖಿಸುವವರೆಂದು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದುಃಖಿಸುವಿಕೆಯು ಸ್ವತಃ ತನ್ನಲ್ಲಿಯೇ ಯಾವುದಾದರೂ ಗುಣ ಮಹತ್ವವನ್ನು ಹೊಂದಿದ್ದಲ್ಲಿ ಅವರು ಖಂಡಿತವಾಗಿ ದುಃಖಿಸುವವರಾಗಿರುತ್ತಿದ್ದರು. ವಾಸ್ತವದಲ್ಲಿ ಇದರ ಅಭಿಪ್ರಾಯವೆಂದರೆ, ಈಗ ದುಃಖಿಸುವ ನೀವು ಧನ್ಯರು. ಅವರಿಗೆ ಈಗಿನ ಪ್ರಾಪಂಚಿಕ ಸ್ಥಿತಿಗಳು ಪೂರ್ಣವಾಗಿ ತೃಪ್ತಿಕರವಾಗಿ ಹಾಗೂ ಆನಂದಕರವಾಗಿರುವುದಿಲ್ಲ. ಒಟ್ಟು ಮಾನವ ಕುಲದಲ್ಲಿ ಸಾಗುತ್ತಿರುವ ಪಾಪ, ಅಸ್ವಸ್ಥತೆ, ನೋವು, ಬಾಧೆಗಳೆಂಬ ಕಷ್ಟ ಪರಿಶೋಧನೆಗಳನ್ನು ಅವರು ಕಾಣದಂತೆ ಇರುವವರಲ್ಲ. ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಕನಿಕರ ಸಹಾನುಭೂತಿಯುಳ್ಳ ಹೃದಯವನ್ನು ಪಡೆದಿರುವವರು ಧನ್ಯರು. ಅವರಿಗೆ ಇಲ್ಲಿನ ಸಂಗತಿಗಳು ತೃಪ್ತಿಕರವಾಗಿರುವುದಿಲ್ಲ, ಏಕೆಂದರೆ ದೇವರು ಏರ್ಪಡಿಸಿರುವ ಉತ್ತಮ ಕಾಲಗಳು ಬರುತ್ತಿರುವುದು. ಅಲ್ಲಿ ಉತ್ತಮವಾದ ವ್ಯವಸ್ಥೆಯ ಕ್ರಮಗಳು ಸ್ಥಾಪಿತವಾಗುವುದು ಹಾಗೂ ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ಅವರಿಗಿರುವ ಅತೃಪ್ತಿಯು ಅವರನ್ನು ದೇವರ ಯೋಜನೆಯು ಸ್ಥಿರಪಡಿಸುತ್ತಿರುವ ಆ ಉತ್ತಮ ಸಂಗತಿಗಳ ಬಗ್ಗೆ ನಿಕಟವಾದ ಸಹಾನುಭೂತಿ ಉಳ್ಳವರಾಗಿ ಅವುಗಳೊಂದಿಗೆ ಜೊತೆಗೂಡಲು ಅಧಿಕವಾಗಿ ಸಾಗುವಂತೆ ಮಾಡುತ್ತಿರುವುದು. ದೇವರ ರಾಜ್ಯವು ಬಂದು ಆತನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರುವಾಗ ದುಃಖ, ವ್ಯಾಕುಲ, ಕಣ್ಣೀರುಗಳಿಗೆ ಕಾರಣವಾದವುಗಳು ತೆಗೆದುಹಾಕಲ್ಪಡುವವು. ಅದು ಈ ವರ್ಗದವರು ಸಂತೈಸಲ್ಪಟ್ಟು ತೃಪ್ತರಾಗುವ ಕಾಲವಾಗಿರುವುದು. ವಾಸ್ತವದಲ್ಲಿ ಈಗಿನ ಕಾಲದಲ್ಲಿಯೂ ದೇವರ ವಾಕ್ಯಗಳಲ್ಲಿನ ಉತ್ಕೃಷ್ಟವಾದ ಹಾಗೂ ಅಮೂಲ್ಯವಾದ ವಾಗ್ದಾನಗಳ ಮೇಲಿನ ನಂಬಿಕೆಯ ಮೂಲಕ ಕರ್ತನ ಜನರಿಗೆ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಆಧರಣೆಯು ದೊರಕಿರುವುದು. ಈಗಿನ ಕಾಲದಲ್ಲಿ ನಡೆಯುತ್ತಿರುವ ತಪ್ಪುಗಳು, ಅಕ್ರಮ, ಅನ್ಯಾಯಗಳು ಹಾಗೂ ಪಡುತ್ತಿರುವ ಬಾಧೆ ಸಂಕಟಗಳನ್ನು ಗ್ರಹಿಸ ಶಕ್ತರಾಗಿರುವರೆಂಬ ಅಂಶವೇ ಈ ವರ್ಗದವರಲ್ಲಿ ದೇವರ ವಾಗ್ದಾನಗಳಿಗೆ ಆಕರ್ಷಿತರಾಗುವ ಹೃದಯ ಸ್ಥಿತಿಯನ್ನು ಉಂಟು ಮಾಡಿರುವುದು. ಆದರೆ ನರಳುತ್ತಿರುವ ಸೃಷ್ಟಿಜೀವಿಗಳ ಬಗ್ಗೆ ಸಹಾನುಭೂತಿ ಇಲ್ಲದ ಹೃದಯವಿರುವ ಇತರರಿಗೆ ಸುವಾರ್ತೆಯ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯ ವಿಷಯದಲ್ಲಿ ಅಷ್ಟು ಗಾಢವಾಗಿ ಮನವರಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವಿರುವುದಿಲ್ಲ. ಆದ ಕಾರಣ ಕರ್ತನ ವಾಕ್ಯಗಳ ಬಳಿಗೆ ಸೆಳೆಯಲ್ಪಡುವಂಥವರು ಹೃದಯಗಳಿಗೆ ಸಮಾಧಾನವನ್ನು ನುಡಿಯುವ ಈ ವಾಕ್ಯಗಳ ಮೂಲಕ ಸಾಂತ್ವನವನ್ನು ಪಡೆದು ಅಂತರ್ಯದಲ್ಲಿ ಆನಂದವುಳ್ಳವರಾಗಿರುವ ಸಾಮರ್ಥ್ಯ ಪಡೆದಿರುವುದು ಸಹಜ ನಿಯಮ. ಅಲ್ಪ ಸಹಾನುಭೂತಿಯುಳ್ಳವರಿಗೆ ಈಗಿನ ಸ್ಥಿತಿಯಲ್ಲಿ ಇದನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗದು. ಸಹಾನುಭೂತಿಯುಳ್ಳವರು ಧನ್ಯರು. ಈ ಕೃಪಾಭೂಷಿತ ಗುಣಗಳಲ್ಲಿ ಮೊದಲನೆಯದಾದ ದೀನ ಮನಸ್ಸು ನಮ್ಮಲ್ಲಿ ಬೆಳೆಸಿಕೊಂಡು ಮತ್ತು ಇದನ್ನು ಹೆಚ್ಚು ಹೆಚ್ಚಾಗಿ ಅಭ್ಯಾಸಿಸುವುದರ ಮೂಲಕ ಅವಶ್ಯಕವಾದ ಮೊದಲ ಗುಣವನ್ನು ವೃದ್ಧಿಪಡಿಸಿಕೊಳ್ಳುವ ಹಾಗೆಯೇ ನಾವು ಎರಡನೆಯ ಕೃಪಾಭೂಷಿತ ಗುಣವಾಗಿರುವ ಸಹಾನುಭೂತಿ ಅನುಕಂಪವುಳ್ಳ ಮನೋಭಾವವನ್ನು ಸಹ ಬೆಳೆಸಿಕೊಳ್ಳಬಹುದು.
ಇದನ್ನು ಮಾಡಲು ನಾವು ಇತರರ ವಿಷಯವಾಗಿ, ಅಂದರೆ ಇತರರಲ್ಲಿರುವ ಆಸಕ್ತಿ, ಅವಶ್ಯಕತೆಗಳು, ಅವರ ಪರಿಶೋಧನೆಗಳು, ಅವರಿಗಿರುವ ಸಂಕಷ್ಟಗಳು, ಇವುಗಳ ಬಗ್ಗೆ ಪದೇ ಪದೇ ಯೋಚಿಸುವವರಾಗಿರಬೇಕು. ಇವೆಲ್ಲವುಗಳು ನಮ್ಮಲ್ಲಿಯೂ ಇರುವುದೆಂಬಂತೆ ಮನಸ್ಸಿಗೆ ತಂದುಕೊಂಡವರಾಗಿ ಇವುಗಳ ವಿಷಯದಲ್ಲಿ ಇತರರಿಗೆ ನಮ್ಮ ಸಹಾಯ ಹಸ್ತವನ್ನು ನೀಡಲು ಯತ್ನಿಸುವವರಾಗಬೇಕು ಮತ್ತು ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ.